ನಮಸ್ಕಾರ ರೀ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾ ಎಲ್ಲಿ ಬಂದೇನಂದ್ರೆ ನಮ್ಮ ಊರಿಗೆ ಬಂದೀನಿ. ಇದು ನಮ್ಮ ಹಳ್ಳಿ. ಸೊ ಏನಂದ್ರೆ ಈ ವ್ಲಾಗ್ನಾಗ ಏನಿರ್ತೈತೆ ಅಂದ್ರೆ ನಮ್ಮ ಹಳ್ಳಿ ಒಳಗೆ ಜಾತ್ರೆ ನಡೆಯತೈತಿ, ಹಾವನೂರು ಜಾತ್ರೆ ನಡೆಯತೈತಿ. ಸೊ ಹಾವನೂರು ಜಾತ್ರೆ ಒಳಗೆ ಏನೇನು ಇರ್ತೈತಿ, ಹೆಂಗಿರ್ತೈತಿ, ಸೊ ಎಲ್ಲ ಈ ವಿಡಿಯೋದಾಗ ತೋರಿಸ್ಕೊಡ್ತೇನಂತ ಈ ವ್ಲಾಗ್ನಾಗ. ಸೊ ಎಲ್ಲರೂ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಈಗ ಸದ್ಯ ನಾ ಇರೋದು ನಮ್ಮ ಹಳ್ಳಿ ಒಳಗೆ. ಇದು ಹಾವನೂರು ಅಂತ ಏನು ಊರೈತಲ್ಲ, ಅದರ ಪಕ್ಕದಾಗ ಇರೋದು ಹಳ್ಳಿ ಹೆಸರು ಹುಳ್ಳಿಹಾಳ ಅಂತ, ಅಂದ್ರೆ ಹುಳ್ಳಿಹಾಳ ಅಂತೇವೆ ನಾವು. ಇಲ್ಲೇ ನಮ್ಮ ಅಣ್ಣ ಇರ್ತಾನೆ, ಇದು ನಮ್ಮ ಅಣ್ಣನ ಮನೆ ಇಲ್ಲೇ ಐತಿ. ನಾವು ಇಲ್ಲಿಂದ ಇವತ್ತು ಜಾತ್ರೆ ಸ್ಟಾರ್ಟ್. ಸೊ ನಾವು ಇಲ್ಲಿಂದ ಜಾತ್ರೆ ಕಡೆ ಹೋಗೋಣಂತ, ಏನೇನು ತೋರಿಸ್ತೇನಂತ. ಇದು ನಮ್ಮ ಅಣ್ಣನ ಮನೆ. ಸೊ ನಾವು ಇಲ್ಲಿಂದ ನಾವೀಗ ಜಾತ್ರೆ ಕಡೆ ಹೋಗ್ಬೇಕು. ಜಾತ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮಟ್ಟ ಐತಿ, ನಡ್ರಿ ಹೋಗೋಣಂತ. ಈಗ ನಾ ಜಾತ್ರೆ ನಡೆಯುವ ಜಾಗಕ್ಕೆ ಬಂದೇನಿ. ಸೊ ನೋಡ್ರಿ ಇಲ್ಲೇ ಜಾತ್ರೆ, ಇನ್ನೂ ಜನ ಜಾಸ್ತಿ ಬಂದಿಲ್ಲ, ಅದಕ್ಕೆ ರಶ್ ಕಡಿಮೆ ಇದ್ದಾಗ ಜಲ್ದಿ ಬರೋಣ ಅಂತ ಜಲ್ದಿ ಬಂದೇವಿ. ಸೊ ನಾನು ಈ ಬೈಕ್ನಾಗ ಎರಡು ಕೊಡಪ ನೀರು ತೊಗೊಂಬಂದೇನಿ, ಎರಡು ಕೊಡ ನೀರು. ದೀಡ್ ನಮಸ್ಕಾರ ಹಾಕ್ತಾರೆ. ದೀಡ್ ನಮಸ್ಕಾರ ಏನಂತ ಗೊತ್ತಿಲ್ಲ ಅವ್ರಿಗೆ, ಹೇಳ್ತೇನೆ ನಿಮ್ಗೆ ದೀಡ್ ನಮಸ್ಕಾರ ಏನಂತ. ಇದು ಈ ಊರು ಏನೈತಲ್ಲ ಹುಳ್ಯಾಳ. ಸೊ ಇಲ್ಲಿ ಮೇನ್ ಏನು ಬೆಳೀತಾರಂದ್ರೆ ಇಲ್ಲಿ ಭತ್ತ ಭಾಳ ಬೆಳೀತಾರೆ. ನೀವು ನೋಡ್ತಿರೋ ಹಂಗೆ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಭತ್ತ, ಆಮೇಲೆ ಇದನ್ನು ಭಾಳ ಬೆಳೀತಾರೆ, ಕಬ್ಬು ಭಾಳ ಬೆಳೀತಾರೆ. ಇವ ಮೇನ್ ಕೃಷಿ ಇಲ್ಲೇ. ಇದೇನು ನೋಡಕತ್ತಿರಲ್ಲ, ಪ್ರತಿ ಹೆಜ್ಜೆಗೂ ಒಂದೊಂದ್ಸಲ ನಮಸ್ಕಾರ ಮಾಡ್ಕೊತ ದೇವ್ರ ಗುಡಿ ಮಠ ಬರೋದಕ್ಕೆ ದೀಡ್ ನಮಸ್ಕಾರ ಅಂತಾರೆ. ಆಮೇಲೆ ಇದು ಗಡಿ ಜಾತ್ರೆ, ಮೇನ್ ಜಾತ್ರೆ ಅಲ್ಲ. ಮೇನ್ ಜಾತ್ರೆ ಯಾವಾಗಲೂ ಟ್ಯೂಸ್ಡೇ ನೈಟ್ ಸ್ಟಾರ್ಟ್ ಆಕೈತಿ, ಗಡಿ ಜಾತ್ರೆ ಯಾವಾಗಲೂ ಅದ್ರ ಹಿಂದಿನ ಫ್ರೈಡೇ ಇರ್ತೈತಿ. ಆಮೇಲೆ ಈ ಮೇನ್ ಜಾತ್ರೆ ಎಲ್ಲಿ ನಡೀತೈತಲ್ಲ, ಆ ಗುಡಿ, ಆ ಗುಡಿಗೆ ಜಾತ್ರೆ ದಿವಸ ಹೋಗಕ್ಕೆ ಭಾಳ ಕಷ್ಟ, ಭಾಳ ಕ್ರೌಡ್ ಇರ್ತೈತಂತ. ಅದ್ರ ಹಿಂದಿನ ದಿವಸ ಹೋಗಿದ್ದೆ, ವೀಡಿಯೋ ಎಲ್ಲ ಮಾಡಿ ನೋಡ್ಕೊಂಬರೋಣ ಗುಡಿ ಹೆಂಗೈತಂತ. ಅವಾಗ ಅದನ್ನು ನೋಡಿ ಅದು ಯೂಶ್ವಲ್ಲಾಗಿ ಬೇರೆ ಗುಡಿ ಇದ್ದಂಗೆ ಇರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಂದಿ ಕೇಳಿ ಸ್ವಲ್ಪ ಗೂಗಲ್ನಾಗೆಲ್ಲ ನೋಡಿದ ಮೇಲೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದ್ರ ಹಿಸ್ಟ್ರಿ ಎಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನೆಕ್ಸ್ಟ್ ಬರೋ ಎಪಿಸೋಡ್ಸ್ನಾಗ ತೋರಿಸ್ತೇನೆ, ಆಮೇಲೆ ಹೇಳ್ತೇನಂತ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಬಂದ್ವಿ ಫುಲ್ ಗದ್ದಲಾಗ. ದೀಡ್ ನಮಸ್ಕಾರ ನೋಡಿದ್ರಲ್ಲ, ದೀಡ್ ನಮಸ್ಕಾರ ಹಾಕಿದ್ದು ಮುಗೀತು, ಹಣಕಾಯಿ ಮಾಡಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಬಾಜು ನಮ್ಮ ಹನುಮಜ್ಜ ಅದನ ನಾವು ಹಾಯ್ ಮಾಡಪ್ಪ ಅನ್ನೋದ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬತ್ತಿದೆ ಫುಲ್, ಅಂದ್ರೆ ಅಕ್ಕಿ ಬೆಳೆ ಇಲ್ಲೆಲ್ಲ ಜಾಸ್ತಿ ಹೇಳಿ ತೋರಿಸಿದ್ದಲ್ಲ, ಹಾಗೆ ಇಲ್ಲಿ ಅಕ್ಕಿನ ಭಾಳ ಬೆಳೀತಾರೆ. ಈ ಕಡೆ ಎಲ್ಲ ಕಬ್ಬು ಐತಿದೆ. ಇವಾಗ ಮನೆಗೆ ಹೋಗಿ ಮನೆ ಹೆಸರು ನೋಡ್ರಿ. ಅಂತೂ ಇಂತೂ ಮನೆಗೆ ಬಂದ್ವಿ, ಮನೆಗೆ ಬಂದು ಹೀಗೆ ಊಟ ಮಾಡ್ಬೇಕು, ಊಟ ಮಾಡಿ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ ಹೇಳ್ತೇನೆ ನಿಮ್ಗೆ. ವೆಲ್ಕಮ್ ವೆಲ್ಕಮ್. ಮಕ್ಕಳು ಮರಿ ಕಾಪಾಡ್ದೆ ಓದಲಿ ಬಂದಿಲಿ ನಿಮ್ಮ ಮನೆ ತನ ಒಳ್ಳೇದಾಕತ್ತೆವ ಅಂತ ದೇವಸ್ಥಾನ ನಾಗಪ್ಪ ಆಗಿ ಒಂದು ಹತ್ತು ರೂಪಾಯಿ ದಕ್ಷಿಣ ಮಾಡಿ ನೋಡ ಅವ್ರು ಕೊಟ್ರೆ ಒಂದು ಹತ್ತು ರೂಪಾಯಿ ಅವ್ವ. ಏನ ಏನ್ ಬರ್ತತ ಏಪ್ಪ ಬಂದು ಊಟ ಗೀಟ ಎಲ್ಲ ಮಾಡಿದ್ವಿ ಪದಚ್ಚರ. ಊಟ ಮಾಡಿ ಇಲ್ಲೇನು ಮಾಡೋಕೆ ಬಂದೇವು ಅಂದ್ರೆ, ಹೋಗಿ ಇಲ್ಲೇನು ಮಾಡೋಕೆ ಬಂದೇವು ಅಂದ್ರೆ, ನಮ್ಮ ಬಾಯ್ಸ್ ನಮ್ಮ ಹುಡುಗರೆಲ್ಲ ಸೇರಿ ಫ್ರಿಜ್ ಬಿ ಆಡೋಣ ಅಂತ ಫ್ರಿಜ್ ಬಿ ತೊಗೊಂಡ್ಬಂದೀವಿ. ಸೊ ಇದು ನಾವು ಬೆಂಗಳೂರು ತೊಗೊಂಡಿದ್ದೆ, ಬಟ್ ಆಡೋಕೆ ಆಗಿಲ್ಲ ಇದು, ಇದಕ್ಕೆ ದೊಡ್ಡ ಸ್ಪೇಸ್ ಬೇಕು. ಇಲ್ಲಿ ನೋಡ್ರಿ ಹೆಂಗೆ ಚೂರಾಡತಾರೆ ನಮ್ಮ ಹುಡುಗರು, ಈಗ ಕೊಡಲಿಲ್ಲ ಇದಕ್ಕೆ ಬೆಂಗಳೂರು ಆಡೋಕೆ ದೊಡ್ಡ ಸ್ಪೇಸ ಬೇಕು, ಇದಕ್ಕೆ ಕೊಡಲಿಲ್ಲ. ಗಾಳಿ ಭಾಳ ಐತಿ,
ಹಾಗೋ ನಿನ್ನ ಹಾಗೋ ನಿನ್ನ. ಈಗ ಒಂದು ಲಾಂಗ್ ಟ್ರೈ ಮಾಡ್ತೀನಿ, ದೂರ ಓಡ ಅವ್ನು ಓಡ್ಸತ್ತೀನಿ, ದೂರ ಹೋಗಕ್ಕೆ ಟ್ರೈ ಮಾಡತ್ತೀನಿ. ಹಂಗ ತೋರ್ಸ ಸೆಕೆಂಡ್ ಟ್ರೈ. ಎಲ್ಲಿ ಹೋಗ್ತಿದ್ದು ನನ್ನ ಮುಸುರಿ ಟ್ರೈ. ಈ ಫ್ರಿಸ್ಬಿ ಅನ್ನೋದು ಎಷ್ಟು ಡಿಫಿಕಲ್ಟ್ ಗೇಮ್ ಅಂದ್ರೆ ನಮ್ಮ ಹನುಮಂತನ ಕೇಳೋನ್ ಬರ್ರಿ ಹೆಂಗಿತ್ತು ಅಂತ. ಹೆಂಗಿತ್ತಪ್ಪ ಆಟ? ತುಂಬಾ ಕಟ್ ಮಾಡ್ದಂತ ಹೋಯ್ದನ ಅದಕ್ಕೆ ಸಹಾಯ ಆಯ್ತು ಹೇಳು, ಕಟ್ ಮಾಡಿ ಮತ್ತೆ ಹಾಕ್ತೇನಂತ. ಗಾಳಿ ಎಲ್ಲಿ ಬೇಕಾದಲ್ಲಿ ಓಡಾಡ್ತಿದ್ದೆ ತಮ್ಮ ಹತ್ತಿರ ಆಟ ಆಡಕ್ಕಂತರ ಫ್ರಿಸ್ಬಿ ಹತ್ತರಿಂದಲೇ ಅಲ್ಲಿಂದ. ಇಷ್ಟ ನೋಡ್ರಿ, ಫಸ್ಟ್ ಪ್ರಾಕ್ಟೀಸ್ ಮಾಡತ್ತೀವಿ. ಇಷ್ಟು ಹೋಕೈತಿ, ಹಾಂ ಸ್ಲೋಗಿ ಸ್ಲೋಗಿ ಬಂತಲ್ಲ. ಹಾಂ ನೈಸ್, ಬಾ ಹತ್ತಿರ ಇರ್ಬೇಕಾರ ರಾ ಮಾಡ್ಬೋದು, ಬಟ್ ದೂರ ಇರ್ಬೇಕಾರ ಆಯ್ತು ಮಜಾ. ಸ್ವಲ್ಪ ದೂರ ಸರಿ ಇಲ್ಲೇ ನೋಡ್ರಿ, ಮಸ್ತ್ ಹೋಗ್ತಿದ್ದು. ಭಾಳ ಡಿಫಿಕಲ್ಟ್ ಐತಿ, ಬಟ್ ಭಾಳ ಸ್ಯಾಟಿಸ್ಫೈಯಿಂಗ್ ಗೇಮ್ ಇದೆ. ಇದು ನೋಡಿದ್ಕೊಳ್ಳೆ ತೊಗೊಂಬಂದೇನೆ ಡೆಕೆತ್ಲೋ ಅಂದಾಗ, ಭಾಳ ಸ್ಯಾಟಿಸ್ಫೈಯಿಂಗ್ ಅಂದರೆ ನೀವು ಕರೆಕ್ಟಾಗಿ ಹೋಗಿದ್ರೆ ಕರೆಕ್ಟಾಗಿ ಹೋಯ್ತು ಅಂದ್ರೆ ಫುಲ್ ಅಂದ್ರೆ ಫುಲ್ ಮಜಾ ಬರ್ತೈತಿ. ಹಾಂ ಏನು ಹೇಳ್ತಿ? ಸ್ಪೀಕ್ ಹೇಳ್ತೀಯ? ಹಾಂ ನಮ್ಮ ಹನುಮಂತ ಅವ್ರ ಫ್ರಿಸ್ಬಿ ಗೇಮ್ ಬಗ್ಗೆ ಏನೋ ಮಾತಾಡ್ಬೇಕನ್ನತ್ತಾರ, ಕೇಳಿಸ್ಕೋರಿ. ಈ ಫ್ರಿಸ್ಬಿ ಗೇಮ್ ಕಟ್ ಮಾಡ್ತಾನೆ ಹೇಳಲ್ಲಿ ಹೊಟ್ಟೆನ ಇದ್ರಲ್ಲೇ ಸರಿ ಕಡೆ ಗಿಡ ಬಾ ಬಿಸ್ಲಿಗೆ ಬಾ ಹೇಳ. ಈ ಫ್ರಿಜಿ ಹೇಳ ನಿನ್ಗೇನು ಬರ್ತದೆ? ಫ್ರಿಜಿ ಅಲ್ಲ ಮಗನ, ಫ್ರಿಸ್ಬಿ ಫ್ರಿಸ್ಬಿ. ಹಾಂ ಈ ಫ್ರಿಜಿಬಿ ಗೇಮ್ ಗಾಳಿ ಇತ್ತಂದ್ರೆ ಬಾ ಎಲ್ಲಿ ಬೇಕಾದ್ರೆ ಓಡಾಡೋದಿದೆ ತಮ್ಮ ತೊಕೊಪ್ಪ ಓಡಕಂತರ. ಹ್ಞೂ ಇಷ್ಟ ಕಟ್ ಮಾಡ್ಬಿಟ್ಟು ನಮ್ಮ ಹನುಮಂತ ಅವ್ರು ಕಟ್ ಮಾಡಂತ ಹೇಳತ್ತಾರ. ಸೊ ಅವ್ನ ಮನ್ಸಿಗೆ ಬೇಜಾರು ಮಾಡೋದು ಭಾಳ, ಇದು ಯೂಟ್ಯೂಬ್ ಹಾಕಿದ್ದು ಅಂತ. ಏನಿಲ್ಲ, ಫ್ರಿಜ್ಬಿ ಆಡ್ಕೊಂಡು ಮಜಾ ಮಾಡತ್ತೀವಿ. ಇಲ್ಲೇ ಹೊಲಕ್ಕೆ ಬಂದೇವಿ, ಇಲ್ಲೇ ಊರೈತಿ, ಇಲ್ಲೇ ನಮ್ಮ ಮನೆ ಮುಂದೂ ಐತಿ. ಸೊ ಮನೆಯಿಂದ ಇಲ್ಲೇ ಜಸ್ಟ್ ಹೊರಗೆ ಬಂಗ ಬಂದೇವಿ. ಇನ್ನೊಂದು ಏನೋ ನೋಡತ್ತಿರಲ್ಲ, ಈ ಜಾತ್ರೆ ನಡೆಯತ್ತಲ್ಲ. ಸೊ ಯೂಶಲಿ ಎರಡು ಥರ ಜಾತ್ರೆ ಇರ್ತಾವೆ. ಒಂದು ಜಾತ್ರೆ ಏನಂದ್ರೆ ಅಲ್ಲಿ ಸಿಹಿ ಅಡುಗೆ ಮಾಡ್ತಾರೆ, ಅಂದರೆ ಹೋಳಿಗೆ ಆಮೇಲೆ ಗೋಧಿ ಹುಗ್ಗಿ ಆ ಥರದ ಅಡುಗೆ ಮಾಡ್ತಾರೆ. ಇನ್ನೊಂದು ಜಾತ್ರೆ ಏನಂದರೆ ಅಲ್ಲೇ ನಾನ್ ವೆಜ್ ಮಾಡ್ತಾರೆ. ಸೊ ಇದು ಯಾವ ಥರದ ಜಾತ್ರೆ ಅಂದರೆ ಇದು ಖಾರದ ಜಾತ್ರೆ ಅಂದರೆ ನಾನ್ ವೆಜ್ ಜಾತ್ರೆ. ಸೊ ಈಗ ನಾನು ನಮ್ಮ ಹನುಮಂತ ಎಲ್ಲಿ ಹೊಂಟೇವಂದ್ರೆ ಎಲ್ಲಿ ಬಂದೇವಂದರೆ ಇದೇನು ನಮ್ಮ ಹಳ್ಳಿ ನೋಡಿದ್ರಲ್ಲ ಹುಳ್ಯಾಳ ಅಂತ. ಸೊ ಈ ಹಳ್ಳಿಗೆ ತುಂಗಭದ್ರಾ ನದಿ ಕನೆಕ್ಟ್ ಆಗೈತಿ. ಸೊ ಆ ಹಳ್ಳಿ ಪಕ್ಕನ ತುಂಗಭದ್ರಾ ನದಿ ಐತಿ. ಸೊ ಈ ತುಂಗಭದ್ರಾ ನದಿಯಿಂದನೇ ಇವ್ರು ಅಕ್ಕಿ ಕಬ್ಬೆಲ್ಲ ಬೆಳೆಯೋದು. ಆ ನದಿ ತೋರಿಸೋಣ ಅಂತ ಕರ್ಕೊಂಡು ಹೊಂಟೇನಿ. ಈಗ ಆಲ್ಮೋಸ್ಟ್ ಹತ್ರ ಬಂದೇವಿ, ಮುಂದೆ ಹೋಗೋಣ ಬರ್ರಿ. ನಡಿ ಕಳಿಸ್ಬಿಡ. ನಿಮ್ಗೆ ಕಾಣ್ತಿರ್ಬೋದು ಈಗ ಇದ ತುಂಗಭದ್ರಾ ನದಿ ನೋಡ್ರಿ, ಅಷ್ಟು ದೊಡ್ಡದೈತೆ ಅಂದ್ರೆ ಯೂಶ್ವಲಾಗಿ ನಮ್ದು ಬೇರೆ ಹಳ್ಳಿ ವರ್ಧಾ ನದಿ ಎಲ್ಲ ಸಣ್ಣ ಇರ್ತಾವೆ, ಅದಕ್ಕೆ ಇದಕ್ಕೆ ಹಿಳೆ ಹಿರೇವಳಿ ಅಂತ ಹೇಳ್ತಾರೆ. ಗಾಡಿ ಕೆಳಗೆ ಹೋಗ್ತದೆ ಅಂತ ಅನ್ನೋ ಹೋಗ್ತದೆ ಗಾಡಿ ಕೆಳಗೆ ತೊಗೊಂಡು ಹೋಗೋಣ ಅಂತ. ಇಲ್ಲಿ ಜಳಕ ಇಳಕಲ್ಲ ಮಸ್ತ್ ಮಾಡ್ಬೋದು, ಬಟ್ ನಾವೀಗ ಸಂಜೆಗೆ ಬಂದೇವಿ, ಜಳಕ ಇಳಕ ಏನು ಮಾಡೋದು ಮಾಡೋಂಗಿಲ್ಲ. ಈ ಮೊಬೈಲ್ ಎಲ್ಲಿ ಇಟ್ಟೆ ನಾನು? ನಂಗೆ ಬಂದೆ ಜೋ ಸೋಲ ಈ ನದಿ ಅಂತೂ ಇಲ್ಲಿ ಜನರಿಗೆ ಲೈಫ್ ಲೈನ್ ಅಂತಲೇ ಹೇಳ್ಬೋದು. ಸೊ ಇದು ಡ್ಯಾಮ್ ಕ್ಲೋಸ್ ಮಾಡಿಬಿಟ್ರಂದ್ರೆ ಈ ನೀರು ಯಾವತ್ತೂ ಅಂದ್ರೆ ಸಮ್ಮರ್ ಸೀಸನ್ನಾಗ ನೀರು ಇರ್ತೈತಿ. ಸೊ ಬೋರ್ ಗೀರಿನ ಟೆನ್ಷನ್ ಇಲ್ಲ ನೋಡ್ರಿ, ಎಷ್ಟು ಚೆಂದ ಐತೆ. ಫುಲ್ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಏನು ಹೊಲ ಅದಾವೆ, ಎಷ್ಟು ದೂರ ಹೊಲ ಇದ್ರೂ ಇಲ್ಲಿಂದ ಪಂಪ್ ಸೆಟ್ ಹಾಕಿ ಇಳಿತಾರೆ. ಸೊ ನೀರಿಗೆ ಬರಾನೇ ಇಲ್ಲ, ಒಂಥರ ಇದು ರೈತಗೆ ಕಾನ್ಫಿಡೆನ್ಸ್ ನೀರಿದ್ರೆ ಏನು ಬೇಕಾದ ಬೆಳಿಬೋದು ಅಂತ. ಹನುಮಂತ ನೀರು ನೋಡಿ ಏನು ಅನ್ನಿಸ್ತು? ಈ ಇಲ್ಲಿ ಜನ ಇವ ನೀರನ್ನ ಕುಡಿತಾರ, ಜನ ಬರೀಕಾಯಿ ಬಳಸ್ತಾರ ಅಂತ ಹೇಳ್ಬೋದು. ಎಲ್ಲದಕ್ಕೂ ಹಲ್ಕಿಸ್ತಾನ್ರಿ ಹನುಮಂತು. ಎದುರು ಹಾಕೋಣ ಇದು ಅಂದರೆ
ಸಣ್ಣ ಹೊಳೆ ಏನಲ್ಲ ಫುಲ್ ಏನಂದ್ರೆ ಆಳ ಭಾಳ ಐತಿ. ಸ್ವಿಮ್ಮಿಂಗ್ ಗೊತ್ತಿರೋರು ಅಷ್ಟೇ ಈಜ್ಬೇಕು. ಮೋಸ್ಟ್ಲಿ ಮಳೆಗಾಲದೊಳಗೆ ಅಲ್ಲಿ ಮಠ ಎಲ್ಲ ಬರ್ತೈತೆ ನೀರು, ಹೌದಲ್ಪ? ಅಲ್ಲಿ ಮಠ ಬರ್ತೈತಿ. ಅಲ್ಲಿ ಮಠ ಬಂದಾಗ ಇಮ್ಯಾಜಿನ್ ಮಾಡ್ಕೊರಿ ಎಷ್ಟು ನೀರು ಇರ್ತೈತೆ ಅಂತ. ಸೊ ಇವಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಇದ್ದಷ್ಟಕ್ಕೆ ಓಕೆ. ನಮ್ಮ ಹರಿಯರ್ ಬ್ರಿಡ್ಜ್ ಮೇಲೆ ಏನು ಕಾಣ್ತೈತಲ್ಲ ಸೇಮ್ ನದಿ ಇದು. ಸನ್ಸೆಟ್ ಆಗತ್ತೈತೆ ಮಸ್ತ್. ಮಳೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿ ನಾನು. ಏನಾಗಲ್ಲ ಹೋದಲ್ಲ ಅಲ್ಲ, ನೀರು ಚಲೋ ಅದಾವಲ್ಲ, ನೀರು ಚಲೋ. ಸೊ ಇಲ್ಲೇ ನಾಳೆ ಆಡಕ್ಕೆ ಬರೋಣ ಅಂದ್ರೆ ನಾಳೆ ಜಳಕ ಮಾಡಕ್ಕೆ ಬರೋಣ ಅಂತ. ಇವತ್ತಂತೂ ಆಗಂಗಿಲ್ಲ, ಆಲ್ಮೋಸ್ಟ್ ಸಂಜೆ ಆತ, ಸನ್ಸೆಟ್ ಆತ, ನಮ್ಗೆ ಸ್ವಿಮ್ಮಿಂಗ್ ಬರಂಗಿಲ್ಲ. ಸ್ವಿಮ್ಮಿಂಗ್ ಬರೋಗಳು ಅಣ್ಣ ಬರೋರು ಅಣ್ಣಗಳು ಅದಾರಲ್ಲಿ, ಅವ್ರು ಕರ್ಕೊಂಬಂದ್ರೆ ಅವ್ರು ಒಳಗೆ ಹೋಗ್ತಾರೆ, ಒಳಗೆ ಹೋಗಿ ಎಷ್ಟೆಷ್ಟು ನೀರು ಐತೆ ನೋಡಿ ನೋಡಿ ಹೇಳ್ತಾರೆ, ಅಲ್ಲಿ ಮಠ ಹೋಗ್ಬೋದು. ಅವರಿದ್ರೆ ಸ್ವಲ್ಪ ಇಳಿಯಕ್ಕಾಕೈತಿ, ಇಲ್ಲಾಂದ್ರೆ ನಾವು ದಂಡಿ ಮೇಲೆ ಕುತ್ಕೊಂಡು ನೀರು ತೊಗೊಂಡು ಹಾಕೋಬೇಕಾಕೈತಿ. ನಾಳೆ ಬಂದು ಜಳಕ ಹಾಕಲ್ಲ ಮಾಡೋಣಂತ. ಮಸ್ತ್ ಮಜಾ ಬರ್ತೈತೆ ಬಿಸಿಲಿದ್ದಾಗ ಇಂಥ ನದಿ ಒಳಗೆ ಹರಿಯು ನದಿ ಒಳಗೆ ಜಳಕ ಮಾಡೋಕೆ ಫುಲ್ ಮಜಾ. ಸ್ವಿಮ್ಮಿಂಗ್ ಪೂಲ್ ಗಿಮ್ಮಿಂಗ್ ಪೂಲ್ ಏನೂ ಅಲ್ಲ ಇದ್ರ ಮುಂದೆ. ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಈಗ ಜಸ್ಟ್. ಈಗ ಮತ್ತೇನಿಲ್ಲ, ಮುಗೀತು, ಸನ್ಸೆಟ್ ಆತು ನೋಡ್ರಿ. ಇಲ್ಲೇ ಹನುಮಂತ ಬಾಯಿಲ್ಪ ಹನುಮಂತ ಹನುಮಂತ ಇಲ್ಲೇ ಅದಾನೆ. ಹೆಂಗೈತಪ್ಪ ಇವತ್ತಿನ ದಿವಸ? ಇವತ್ತಿನ ದಿವಸ ಚಲೋ ಇತ್ತು. ಗಡಿ ಡ್ಯಾಮ್ ಒಂದು ಜಾತ್ರೆ ಮಾಡಿದ್ವಿ. ಹಾಂ, ಫ್ರಿಸ್ಬಿ ಎಸ್ ಅಂತೀಯಲ್ಲ. ಹಾಂ, ಮತ್ತೆ ಯಾಕೆ ಮೈಸೂರು ಬಿಟ್ಟ ಮಾತಾಡ್ದೆ? ಹಾಂ ಹೇಳು, ಹೆಂಗಿತ್ತು ದಿವಸ? ಫ್ರಿಸ್ಬಿಗೆ ಮಾಡಿದ್ವಿ. ಹ್ಞೂ, ಆಮೇಲೆ ಈಗ ಹಳ್ಳಿ ಕಡೆ ಎಲ್ಲ ಹೋಗಿ ಮಸ್ತ್ ಮಜಾ ಬಂತು. ಸೊ ಇವತ್ತಿನ ದಿವಸ ಅಂತೂ ಇಷ್ಟೇ. ಇವತ್ತಿನ ದಿವಸ ಜಾತ್ರೆ ಮುಗಿತು, ಮತ್ತೆ ನೆಕ್ಸ್ಟ್ ಜಾತ್ರೆ ಸ್ಟಾರ್ಟ್ ಆಗೋದು ಟ್ಯೂಸ್ಡೇಗೆ. ಸೊ ಮತ್ತೆ ಟ್ಯೂಸ್ಡೇ ಅಂತ ಕವರ್ ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೆ ಏನಾರ ಇಂಟ್ರೆಸ್ಟಿಂಗ್ ಇತ್ತಂದರೆ ಮತ್ತೆ ಇಲ್ಲಿ ಏನಾರ ನಾವು ಇಂಟ್ರೆಸ್ಟಿಂಗ್ ಏನಾರ ಮಾಡತ್ತಿದ್ರೆ ಅದನ್ನೂ ತೋರಿಸ್ತಾರಂತ. ಸ್ಟೇ ಟ್ಯೂನ್ಡ್. ಬಾ ಹೇಳಿ, ಬಾ ಕ್ಯಾಮ್ರಾ ಮಾಡ್ಕೊಳ್ಳಿ. ಆಯ್ತು.